ವಿಚಾರದಲ್ಲಿ ನಾಳೆ ರಾಮನಗರದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ, ಈ ಪಾದಯಾತ್ರೆ ಆರಂಭವಾದರೆ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಎಲ್ಲವೂ ಕೂಡ ಈಗ ಪ್ರಶ್ನಾರ್ಥಕವಾಗಿದೆ. ಸೊ ಮೇಕೆದಾಟು ಪಾದಯಾತ್ರೆಗೆ ಅನುಮತಿಯನ್ನು ಪೊಲೀಸರು ಕೊಟ್ಟಿಲ್ಲ. ಕನಕಪುರ ತಾಲೂಕಿನಾದ್ಯಂತ ಈಗ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. 2000ಕ್ಕೂ ಹೆಚ್ಚು ಪೊಲೀಸರು ಕಣ್ಗಾವಲಲ್ಲಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನು ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ. ಸೊ ಒಂದು ಕಡೆಗೆ ಪಾದಯಾತ್ರೆಗೆ ಬೇಡ, ಕಾನೂನು ನಿಯಮಗಳಿದ್ದಾವೆ, ಕೊರೋನಾ ನಿಯಮಗಳು, ಹಾಗಾಗಿ ಅವಾಗ ಯಾವುದಕ್ಕೂ ಕೂಡ ಬೇಡ ಅಂತ ಮನವಿಯನ್ನು ಕೂಡ ಎಸ್ ಪಿ ಅವರು ಹೋಗಿ ಡಿ ಸಿಗಳೆಲ್ಲವೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ನಾಳೆ ಮಾಡಿಯೇ ತೀರುವಂಥದ್ದು, ಪರಿಸ್ಥಿತಿ ಬಂದರೆ ಹೇಗೆ ಅನ್ನೋದಕ್ಕೋಸ್ಕರ ಮುಂಜಾಗ್ರತೆಯಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. 2000ಕ್ಕೂ ಹೆಚ್ಚು ಪೊಲೀಸರು ಕಣ್ಗಾವಲಲ್ಲಿರ್ತಾರೆ. ಕನಕಪುರ ತಾಲೂಕಿನಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಮೇಕೆದಾಟು ಪಾದಯಾತ್ರೆಗೆ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ, ಹಾಗಾಗಿ ಪೊಲೀಸ್ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕನಕಪುರದ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಪಾದಯಾತ್ರೆಯ ಸಭೆ ಕೂಡ ಇವತ್ತು ನಡೆಯಿತು. ನಾಳಿನ ಪಾದಯಾತ್ರೆಯ ರೂಪುರೇಷೆ ಬಗ್ಗೆ ಸಭೆಯನ್ನು ನಡೆಸಿದರು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸಭೆ ನಡೆದಿದೆ. ಇದು ಕನಕಪುರದ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಂತಹ ಸಭೆ. ಇದರ ನೇತೃತ್ವವನ್ನು ವಹಿಸಿದ್ದು ಪ್ರತಿಪಕ್ಷ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ನಾಳಿನ ಪಾದಯಾತ್ರೆಯ ರೂಪುರೇಷೆ ಬಗ್ಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗ ನಾಳಿನ ಪಾದಯಾತ್ರೆಯ ರೂಪುರೇಷೆ ಬಗ್ಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇದನ್ನ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ. ಕನಕಪುರದ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಇದು. ನಾಳಿನ ಪಾದಯಾತ್ರೆ ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ಆಗಲೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಂತ ಒಂದು ಮಾತಿದ್ದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಳ್ತೀವಿ, ಜೊತೆಗೆ ಸ್ಯಾನಿಟೈಸರ್ನ ಬಳಸ್ಕೊಳ್ತೀವಿ, ಮಾಸ್ಕ್ ಅನ್ನು ಹಾಕೊಳ್ತೀವಿ, ಎಲ್ಲವನ್ನ ರೂಲ್ಸ್ ಫಾಲೋ ಮಾಡಿ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ರೂಪುರೇಷೆಯನ್ನು ಮಾಡ್ಕೊಳ್ಬೇಕು, ಹೇಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ, ಪಾದಯಾತ್ರೆ ಯಾವ ಮಾರ್ಗದಲ್ಲಿ ಸಾಗಬೇಕು, ಇವೆಲ್ಲವನ್ನ ಕೂಡ ಈಗ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರವ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ. ಇನ್ನೂ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಳ್ತಾರೆ. ಒಂದು ವೇಳೆ ನಾಳೆ ಏನಾದರೂ ಪೊಲೀಸರು ಬಂಧಿಸುವಂಥ ಪರಿಸ್ಥಿತಿ ಬಂದರೆ ಹೇಗಿರಬೇಕು ಅನ್ನುವಂಥ ಪೊಲಿಟಿಕಲ್ ಸ್ಟ್ರಾಟಜಿಗಳು ಹೇಗಿರಬೇಕು ಅನ್ನುವಂಥ ಲೆಕ್ಕಾಚಾರಗಳು, ಒಂದು ವೇಳೆ ಅವಕಾಶ ಮಾಡಿಕೊಟ್ರೆ ಹೇಗಿರಬೇಕು, ಅವಕಾಶ ಮಾಡಿಕೊಡದೇ ಇದ್ರೆ ಹೇಗಿರಬೇಕು ಅನ್ನೋದು ಕೂಡ ಚರ್ಚೆ ಆಗುತ್ತೆ. ಕೊರೋನಾ ನಿಯಮಾವಳಿಯನ್ನ ಪಾಲಿಸ್ತೀವಿ. ಮಾಸ್ಕ್ ಹಾಕೋಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು, ಗ್ಲೌಸ್ ಇರಬೇಕು, ಅದನ್ನ ಪಾಲ್ ಮಾಡ್ತೀವಿ. ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ ಸರ್, 15-20 ಜನ ಸೇರಿ ಪಾದಯಾತ್ರೆ ಮಾಡಿದ್ರೆ ಸರ್ಕಾರದ ಅಬ್ಜೆಕ್ಷನ್ ಇಲ್ಲ, ಜನ ಸೇರಿದ್ರೆ ಮಾತ್ರ ಸರ್ಕಾರ ಕ್ರಮ ತಗೊಳ್ತದೆ. ಅವ್ರು ಏನ್ ಕ್ರಮ ತಗೋತಾರೆ ತಗೊಳ್ಳಿ, ಗೌರ್ಮೆಂಟ್ ನಲ್ಲಿ ಇದಾರೆ ಅವರು, ಏನ್ ತಗೋಬೇಕು ತಗೊಳ್ಳಿ. ನಾವು ವಿ ಆರ್ ರೆಡಿ ಟು ಫೇಸ್ ಏನ್ ಕ್ರಮ ತಗೊಂಡ್ರು ಕೂಡ ಅದ್ ಫೇಸ್ ಮಾಡಕ್ಕೆ ತಯಾರಾಗಿ ನಾವು ಹೊರಟಿರೋದಲ್ವಾ. ಈಗ ನಾವು ಕಾನೂನಿಗೆ ಗೌರವ ಕೊಡ್ತೀವಿ, ಬಿಕಾಸ್ ವಿ ಆರ್ ಆಲ್ ಲಾ ಅಬೈಡಿಂಗ್ ಸಿಟಿಜನ್ಸ್. ಗೊತ್ತಾಯ್ತಲ್ಲ, ಕಾನೂನಿಗೆ ಉಲ್ಲಂಘನೆ ಮಾಡಲ್ಲ. ಒಂದ್ ವೇಳೆ ಅವರು ಅರೆಸ್ಟ್ ಮಾಡ್ತೀವಿ ಅಂದ್ರೆ ಮಾಡ್ಲಿ. ಸಿದ್ದರಾಮಯ್ಯ ಸರ್ಕಾರದ ನಡೆಸಿದಂತವರು, ಅವರು ಮುಖ್ಯಮಂತ್ರಿ ಆದಂತವರು, ಜೊತೆಗೆ ಅವರ ವಕೀಲರು ಕೂಡ ಕರ್ಫ್ಯೂ ಅಥವಾ ವೀಕೆಂಡ್ ಕರ್ಫ್ಯೂ 144 ಸೆಕ್ಷನ್ ಅಂತ ಅವ್ರಿಗೆ ಅರಿವಿದೆ, ಅದನ್ನ ವೈಲೇಟ್ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಮಾಡಿದ್ರು. ಸಂವಿಧಾನದಲ್ಲಿ ಬಂದಿರತಕ್ಕಂಥ ವಿ ಆರ್ ನಾಟ್ ವೈಲೇಟಿಂಗ್ 144, ಯು ಆರ್ ನಾಟ್ ವೈಲೇಟಿಂಗ್. ಐ ಡೋಂಟ್ ನೋ ವೆದರ್ ದಿ 144 ಇಸ್ ಕ್ಲ್ಯಾಂಪ್ಡ್ ದೇರ್ ಆರ್ ನಾಟ್. ಅಲ್ಲಿ ಮೇಕೆದಾಟುನಲ್ಲಿ 144 ಸೆಕ್ಷನ್ ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ.